ಕೆಜಿಎಫ್ ಸ್ಟಾರ್ ರಾಕಿಂಗ್ ಸ್ಟಾರ್ ಯಶ್ ತಂದೆಯಾದ ಮೇಲೆ ಮೊದಲ ಬಾರಿಗೆ ಕಣ್ಣೀರು ಹಾಕಿದ್ದಾರೆ. ತಮ್ಮ ಅದ್ಭುತ ನಟನೆಯ ಮೂಲಕ ಇಡೀ ದೇಶವೇ ಕನ್ನಡದತ್ತ ತಿರುಗಿ ನೋಡುವಂತೆ ಮಾಡಿದ ರಾಕಿಂಗ್ ಸ್ಟಾರ್ ಯಶ್ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಕುಗ್ಗಿ ಹೋಗದ ಚಲದಂಕಮಲ್ಲ. ತಮ್ಮ ಅಪ್ರತಿಮ ಸಾಮರ್ಥ್ಯ ಹಾಗೂ ಪ್ರೀತಿಯಿಂದ ಇಡೀ ಭಾರತಾದ್ಯಂತ ದೊಡ್ಡ ಸ್ಟಾರ್ ಆಗಿ ಹೊರಹೊಮ್ಮಿದ್ದಾರೆ. ಇದೆಲ್ಲದರ ನಡುವೆ ಆ ಒಂದು ಘಟನೆ ರಾಕಿಂಗ್ ಸ್ಟಾರ್ ಯಶ್ ಅವರ ಕಣ್ಣಲ್ಲಿ ನೀರು ಹಾಕುವಂತೆ ಮಾಡಿದೆ. ಹಾಗಾದರೆ ರಾಕಿಂಗ್ ಸ್ಟಾರ್ ಯಶ್ ಕಣ್ಣೀರು ಹಾಕಿದ್ದೇಕೆ ಈ ವಿಡಿಯೋದಲ್ಲಿ ನೋಡೋಣ, ಬನ್ನಿ. ಅದಕ್ಕಿಂತ ಮುಂಚೆ ನೀವು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ಕೊಟ್ಟಿದ್ದರೆ ವಿಡಿಯೋ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಹೌದು, ರಾಕಿಂಗ್ ಸ್ಟಾರ್ ಯಶ್ ಎಷ್ಟು ಗಟ್ಟಿ ಹೃದಯದ ಮನುಷ್ಯ ಎನ್ನುವುದಕ್ಕೆ ಸಿನಿಮಾಗಳಲ್ಲಿ ಎದುರಾಳಿಗಳನ್ನು ಸೆದೆಬಡಿಯುವುದು ಮಾತ್ರವಲ್ಲದೆ ನಿಜ ಜೀವನದಲ್ಲಿಯೂ ಸಹ ರಾಜಕೀಯ ಎದುರಾಳಿಗಳನ್ನು ಸೆದೆಬಡಿದು ಮಂಡ್ಯದಲ್ಲಿ ತಮ್ಮ ನಿಜವಾದ ಪವರ್ ಏನು ಎನ್ನುವುದನ್ನು ತೋರಿಸಿದ್ದಾರೆ. ಒಂದು ಸಿನಿಮಾಕ್ಕಾಗಿ ವರ್ಷಾನುಗಟ್ಟಲೆ ಅವಿರತವಾಗಿ ಶ್ರಮಿಸಿ ಅವರ ಸಿನಿಮಾ ಯಾವ ರೀತಿ ಇರುತ್ತದೆ ಎಂದು ಇಡೀ ಭಾರತ ದೇಶಕ್ಕೆ ಗೊತ್ತಾಗಿದೆ. ಎಂತಹ ಗಟ್ಟಿ ಹೃದಯದ ಮನುಷ್ಯನಾದರೂ ಕೂಡ ಸಂಬಂಧಗಳ ವಿಚಾರಕ್ಕೆ ತಲೆಬಾಗಲೇಬೇಕಾಗುತ್ತದೆ. ಹೌದು, ರಾಕಿಂಗ್ ಸ್ಟಾರ್ ಯಶ್ ರಾಧಿಕಾ ಪಂಡಿತ್ ಜೋಡಿಗೆ ಮುದ್ದಾದ ಹೆಣ್ಣು ಮಗಳು ಜನಿಸಿದ್ದು ಆಯ್ರಾ ಎನ್ನುವ ಹೆಸರಿಟ್ಟು ಆಯ್ರಾ ಈಗ ಎಲ್ಲ ಕಡೆ ಫೇಮಸ್ ಆಗುತ್ತಿದ್ದಾಳೆ. ಮುದ್ದಾದ ಮಗಳಿಗೆ ಕಿವಿ ಚುಚ್ಚಿಸುವ ಶಾಸ್ತ್ರವನ್ನ ಮಾಡಿದ್ದರು. ಇದೇ ವೇಳೆ ಕಿವಿ ಚುಚ್ಚುವಾಗ ಆಯ್ರಾ ನೋವಿನಿಂದ ಅತ್ತಾಗ ರಾಕಿಂಗ್ ಸ್ಟಾರ್ ಯಶ್ ಅದೆಷ್ಟು ನೊಂದುಕೊಂಡರೋ ಏನೋ, ಅವರ ಕಣ್ಣಾಲಿಗಳಲ್ಲಿ ಸಹ ನೀರು ತುಂಬಿಕೊಂಡಿದ್ದವು. ಮಗಳು ಆಯ್ರಾ ಜೊತೆಗಿರುವ ಫೋಟೋವನ್ನ ರಾಧಿಕಾ ಪಂಡಿತ್ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಳ್ಳುವ ಮೂಲಕ ಅವಳು ಅತ್ತಾಗ ನಮ್ಮ ಹೃದಯವೇ ಬಾಯಿಗೆ ಬಂದಂತಾಯಿತು. ಮೊದಲ ಬಾರಿಗೆ ನನ್ನ ಗಂಡ ರಾಕಿಂಗ್ ಸ್ಟಾರ್ ಯಶ್ ಕಣ್ಣಾಲಿಗಳಲ್ಲಿ ನೀರು ನೋಡಿದೆ. ಇದರಿಂದ ಇಬ್ಬರ ಸಂಬಂಧ ಎಷ್ಟು ಅಮೂಲ್ಯವಾದದ್ದು ಎಂದು ನನಗೆ ಅರ್ಥವಾಯಿತು ಎಂದು ಹೇಳಿಕೊಂಡಿದ್ದಾರೆ. ಅಪ್ಪ ಮಗಳ ಈ ಸಂಬಂಧವನ್ನ ನೀವು ಇಷ್ಟಪಡುವುದಾದರೆ ಲವ್ ಯು ಯಶ್ ಆಯ್ರಾ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು.